ಮತ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಾಗೆ ಚೆನ್ನಾಗಿರಿ, ಗಾಡ್ ಬ್ಲೆಸ್ ಯು. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನನಗೆ, ಬ್ರೋ ಹಾರರ್ ವಿಡಿಯೋಸ್ ಯಾಕೆ ಮಾಡ್ತಾ ಇಲ್ಲ ಅದು ಇದು ಅಂತ. ತುಂಬ ಹಾರರ್ ಸ್ಟೋರೀಸ್ಗಳು ನನಗೆ ಡಿ ಎಮ್ ಮಾಡಿದ್ದಾರೆ, ಮತ್ತು ತುಂಬ ಹಲವರು ನಾನು ಕೂಡ ಬರೆದಿಟ್ಟಿದ್ದೀನಿ, ಮಾಡೋಕ್ಕಾಗಿಲ್ಲ ಬೇರೆ ಬೇರೆ ಸೆಗ್ಮೆಂಟ್ ವಿಡಿಯೋಸ್ಗಳನ್ನೆಲ್ಲ ಮಾಡ್ತಾ ಇದ್ದೀನಲ್ಲ. ಸೊ ನನ್ನ ಚಾನಲ್ ಓರಿಯೆಂಟೆಡ್ ಏನಂದರೆ, ನಾನು ಎಲ್ಲ ಮಾಡ್ತೀನಿ, ರ್ಯಾಂಡಮ್ ಕಂಟೆಂಟ್ಗಳನ್ನ ನಾನು ಮಾಡ್ತೀನಿ. ಸ್ವಲ್ಪ ನಿಮಗೆ ಸೌಂಡ್ ಇದಾಗಿರ್ಬೋದು, ಯಾಕೆಂದರೆ ನನ್ನದು ಹೊಸ ನಾಯಿ ಡಾಗ್ ಬ್ಲ್ಯಾಕಿ ಅಂತ, ಬೆಲ್ಜಿಯನ್ ಮೆಲೆನಾಯಸ್ ಅಂತ ನಾಯಿ, ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋದಾಗ ಗೊತ್ತಿಲ್ಲ. ಬೆಲ್ಜಿಯನ್ ಮೆಲಿನಾಯ್ಸ್ ಅಂತ, ಬೆಲ್ಜಿಯನ್ ಮೆಲಿನಾಯ್ಸ್ ಅಂತ ನೀವು ಬೇಕಾದ್ರೆ ಗೂಗಲ್ ಮಾಡಿ. ಅದನ್ನು ತಂದಿದ್ದೀನಿ. ಓಕೆ, ಅದೇ ಅದು ಸ್ವಲ್ಪ ಹೊಸದಲ್ವಾ ಪ್ಲೇಸು, ಅದಕ್ಕೆ ಸೆಟ್ ಆಗ್ತಲ್ಲ. ಸೊ ಸೌಂಡ್ ಬರ್ತಾ ಇರುತ್ತೆ ಮಧ್ಯದಲ್ಲಿ. ಸೊ ಇವಾಗ ಜಾಸ್ತಿ ಲೆಂತ್ ಮಾಡ್ದಂಗೆ, ಬೋರ್ ಮಾಡ್ದಂಗೆ ಸ್ಟೋರಿದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ, ಒಂದು ಸಬ್ಜೆಕ್ಟ್ ಹೇಳ್ಬಿಡ್ತೀನಿ. ಹುಡುಗಾಟ ಈ ಹೆಣ್ಮಕ್ಳು ಗಂಡ್ಮಕ್ಳು ಹುಡುಗಾಟದಲ್ಲಿ ಪ್ರಾಣಗಳು ಹೊಂಟೋಗ್ಬಿಡ್ತವೆ, ಪ್ರಾಣಗಳೋಗಿ ಅವರು ಪ್ರೇತಾತ್ಮಗಳಾಗ್ಬಿಡ್ತಾರೆ. ಎಂತಕ್ಕಂದರೆ ಚಿಕ್ಕ ವಯಸ್ಸಲ್ಲೇ ಸುತ್ತೋಗ್ಬಿಡ್ತಾರೆ, ಅವರ ಆಯಸ್ಸೇ ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಗಲ್ಲ, ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಡ್ತಾರೆ. ಸೊ ಅವರ ಆಯಸ್ಸನ್ನ ಕಂಪ್ಲೀಟ್ ಮಾಡೋವರೆಗೂ ಈ ಭೂಲೋಕದಲ್ಲೇ ಇರಬೇಕು. ಸೊ ಆ ಥರದ ಒಂದು ಸ್ಟೋರಿ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಇಷ್ಟಪಡ್ತೀನಿ. ನನಗೆ ಒಂದು ಹುಡುಗಿ, ಆ ಹುಡುಗಿ ಅವರ ಹೆಸರನ್ನು ರಿವೀಲ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಹೆಸರು ಬಂದು ಅವ್ರದ್ದು ದಿ ಅಂತ ಹೇಳಕ್ಕೆ ಹೇಳಿದ್ದಾರೆ. ಸೊ ಅವ್ರನ್ನ ದಿ ಅಂತ ಇಲ್ಲಿ ನಾವು ಮೆನ್ಷನ್ ಮಾಡೋಣ. ಸೊ ಎಲ್ಲರೂ ರೆಡಿಯಾಗಿ ಸ್ಕಿಪ್ ಮಾಡ್ದಂಗೆ ಫುಲ್ಲು ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ ವಿಡಿಯೋ ಇರುತ್ತೆ. ಸ್ಕಿಪ್ ಮಾಡ್ದಂಗೆ ಫುಲ್ಲು ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆನ್ ಹಾಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ವಿಡಿಯೋ. ಸೊ ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಹಾರ್ಟ್ ಹ್ಯಾಕರ್ ಲವ್ಲಿ. ಈ ಕತೆ ಬಂದು ಒಂದು ಕಾಲೇಜ್ ಸ್ಟೂಡೆಂಟ್ಸ್ದು. ಅವರು ಏನು ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ನನ್ನ ಹತ್ರ ಹೇಳಿಲ್ಲ. ಸೊ ಅವರು ಸ್ಟಾರ್ಟಿಂಗೆ ಸ್ಟೋರಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ರು. ಅವ್ರಿಗೆ ನಾನು ಎಕ್ಸ್ಟ್ರಾ ಏನು ಕೇಳೋಕ್ಕಾಗಿಲ್ಲ, ನನಗೆ ಡಿ ಎಮ್ ಮಾಡೋಕ್ಕೆ ಟೈಮ್ ಕೂಡ ಇದ್ದಿಲ್ಲ. ಸೊ ಅವರು ಎಷ್ಟು ಹೇಳಿದಾರೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಲೇಜ್ ಹುಡುಗಿರ್ದು, ಆ ಹುಡುಗಿ ಹೆಸರು ದಿ ಅಂತ, ಅವರ ಫ್ರೆಂಡ್ ಬಂದು ಕಾವೇರಿ ಅಂತ. ಇವರಿಬ್ಬರು ಹೇಗೆ ಫ್ರೆಂಡು ಅಂದರೆ, ಚಿಕ್ಕ ವಯಸ್ಸಿಂದ ಸ್ಕೂಲ್ ಮೇಟ್ಸು, ಆಮೇಲೆ ಕಾಲೇಜ್ ಮೇಟ್ಸು, ಅದೇ ಗೊತ್ತಿರುತ್ತಲ್ಲ, ಎಲ್ಲ ಪರ್ಸ್ನಲ್ಲು, ಎಲ್ಲ ಪ್ರೈವೇಟ್ ವಿಚಾರಗಳೆಲ್ಲ ಶೇರ್ ಆಗ್ತಾ ಇರುತ್ತೆ. ಅಂಥ ಡೀಪ್ ಫ್ರೆಂಡ್ಶಿಪ್ ಇರುತ್ತೆ ಇವ್ರ ಮಧ್ಯದಲ್ಲಿ. ಯಾವ ಥರ ಕ್ಲೋಸ್ ಫ್ರೆಂಡ್ ಅಂದರೆ, ನಾನು ನನ್ನ ಮಚ್ಚಾಯ ನಿಮ್ಮ ಮಚ್ಚ ನಿಮ್ಮ ಮಚ್ಚಂದಿರ ಥರ ಇರ್ತಾರಲ್ಲ, ಅದೇ ಥರ ಡೀಪ್ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಒಂದಿನ ಏನಾಗುತ್ತೆ ಅಂದರೆ, ಕಾಲೇಜ್ಗೆ ಬಂಕ್ ಮಾಡಬೇಕು, ಎಲ್ಲ ನಾವು ಹೊರಗೆ ಹೋಗಬೇಕು ಅಂತ ಅನಿಸುತ್ತಂತೆ. ಯಾರಿಗೆ? ಕಾವೇರಿಗೆ. ಕಾವೇರಿ ಬಂದು ದಿ ಅನ್ನೋರಿಗೆ ಹೇಳ್ತಾರೆ, ಎಲ್ಲ ಹೋಗೋಣ ಕಣೆ ಇವತ್ತು ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದಿನ ಬಂಕ್ ಮಾಡ್ತಾರೆ. ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡಬೇಕಾದ್ರೆ, ಈ ಕಾವೇರಿಗೆ ಅಂದರೆ ಇವಾಗಿರೋ ಕಲ್ಚರಲ್ಲಿ, ಈ ವೆಸ್ಟರ್ನ್ ಕಲ್ಚರ್ಗೆ ಕನ್ವರ್ಟ್ ಆಗ್ತಿರೋ ಹುಡುಗಿರಿಗೆ ಏನು ಅಂದರೆ ಅಭ್ಯಾಸ ಡ್ರಿಂಕ್ಸ್ ಮಾಡೋದು ಇವಾಗ ಕಾಮನ್ ಆಗಿಬಿಡಿದೆ ಎಲ್ಲ ಹುಡುಗಿರಿಗೆ ಅಲ್ವಾ. ಸೊ ಕಾವೇರಿ ಹೇಳ್ತಾರೆ, ನಾವು ಡ್ರಿಂಕ್ಸ್ ಮಾಡೋಣ ಅಂತ. ಸರಿ, ಎಲ್ಲಿ ಮಾಡೋಣ ಅಂತ ಕೇಳ್ತಾರೆ. ಆವಾಗ ದಿ ಅನ್ನೋ ಹುಡುಗಿ, ನಮ್ಮಲ್ಲಿ ಯಾರು ಇರೋಲ್ಲ, ಓಕೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಯ್ತಾರೆ. ಯಾರು? ದಿ ಕಾವೇರಿನ ಅವ್ರ ಮನೆಗೆ ಕರ್ಕೊಂಡೋಯ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ.
ಡ್ರಿಂಕ್ಸ್ ಮಾಡಿ ಮಸ್ತಾಗಿ ಎಂಜಾಯ್ಮೆಂಟ್ ಮಾಡಿ ಅವ್ರ ಮನೆಗವರು ಇವ್ರ ಮನೆಯಲ್ಲಿ ಇವರು ಇದ್ಬಿಡ್ತಾರೆ. ಸೊ ಇದೇ ಥರ ಪದೇ ಪದೇ ನಡೀತಾ ಇರುತ್ತೆ, ಆಲ್ಮೋಸ್ಟ್ ಒಂದು ಎರಡು ಮೂರು ಸತಿ ನಡೀತಾ ಇರುತ್ತೆ, ಇದೇ ಥರ ನಡೆಯುತ್ತೆ. ಚೆನ್ನಾಗಿರ್ತಾರೆ, ಕಾಲೇಜು ಸ್ಟಾರ್ಟ್ ಆಗಿರುತ್ತೆ, ಕಾಲೇಜಲ್ಲಿ ಯಾರು ಅಷ್ಟೊಂದು ಜನ ಸ್ಟೂಡೆಂಟ್ಸ್ ಬರ್ತಾರಲ್ಲ, ತುಂಬ ಜನ ಸ್ಟೂಡೆಂಟ್ ಬರ್ತಾರಲ್ಲ. ಸೊ ಇವ್ರಿಗೆ ಕಾಲೇಜ್ಗೆ ಯಾ ಏನೋಗೋದು ಅಲ್ಲಿ ಬೋರ್ ಅಂದ್ಬಿಟ್ಟು ಇವಳು ಕಾವೇರಿ ಮನೇಲಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದಿವ್ಯಾ ಕರೀತಾಳೆ, ಬಾರೆ ಕಾಲೇಜಲ್ಲಿ ಅಂತ. ಏನೇ ಬೋರ್ ಆಗ್ತಾ ಇರುತ್ತೆ ಕಾಲೇಜ್ಗೆ ಹೋದ್ರೆ ಅಂತ. ಸೊ ಇದೇ ಒಂದು ಎರಡು ಮೂರು ದಿವಸ ಮಾಡಿದ್ದಕ್ಕೆ ಮನೇಲಿ ಇದ್ದವ್ರು ಗೊತ್ತಲ್ಲ, ಈ ಪಾತ್ರೆ ಉಜ್ಜು ಬಟ್ಟೆ ಹೋಗಿ ಅದು ಇದು ಅಂತೆಲ್ಲ ಹೇಳಿ ಹಿಂಸೆ ಮಾಡ್ತಿರ್ತಾರಲ್ಲ, ಈ ನಮ್ಮ ಅಮ್ಮಂದು ಕಾಟ ತಡಿಯೋಕ್ಕಾಯ್ತಿಲ್ಲ ಕಣೆ, ದಿ ಬಂದು ನನ್ನ ಕರ್ಕೊಂಡು ಹೋಗಿ ಎಲ್ಲನೂ ಹೊರಗಡೆ ಹೋಗ್ಬಾರಣ ಅಂತ ಹೇಳ್ತಾರೆ. ಆವಾಗ ಎಲ್ಲೇ ಹೊರಗಡೆ ಹೋಗೋಕ್ಕಾಗಲ್ಲ ಕಣೆ, ನಾನೆಲ್ಲೋ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಮೀಟ್ ಮಾಡೋಕ್ಕಾಗಲ್ಲ ಅಂತ. ಎಲ್ಲೋ ಇದ್ದೀವಿ ಹೊರಗಡೆ, ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಯಾರು ದಿ ಕಾವೇರಿಗೆ ಹೇಳ್ತಾರೆ. ಕಾವೇರಿ ಏನು ಮಾಡ್ತಾಳೆ ಅವಾಗ, ಏಯ್ ಇರೋ ನನ್ನ ಬಿಟ್ಟು ಹೋಗ್ತಿದ್ದಿಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಕರ್ಕೊತಾಳೆ ದಿ. ಇವರು ಮೆಟ್ರೋ ಹತ್ಬಿಟ್ಟು ಮೆಟ್ರೋಯಿಂದ ಒಂದು ಸ್ಪಾಟ್ಗೆ ಹೋಗ್ತಾರೆ. ಸ್ಪಾಟ್ಗೆ ಹೋಗಿದಾಗ ಅಲ್ಲಿ ಇಬ್ಬರು ಫ್ರೆಂಡ್ಸ್ ಇವ್ರ ಫ್ರೆಂಡ್ಸು ಕಾರ್ ತೊಗೊಂಡು ಬರ್ತಾರೆ, ಹುಡುಗರು ಕಾರ್ ತೊಗೊಂಡು ಬರ್ತಾರೆ ಸರಿ ಅಂತ ಹೇಳ್ಬಿಟ್ಟು ದೀನು ಮತ್ತು ಕಾವೇರಿ ಆ ಕಾರ್ಗೆ ಹತ್ತಾರೆ. ಹತ್ಬಿಟ್ಟು ಹೋಗ್ಬೇಕಾದ್ರೆ ಈ ಕಾವೇರಿ ಅನ್ನೋ ಹುಡುಗಿ ಗೊತ್ತಲ್ಲ, ವೆಸ್ಟರ್ನ್ ಕಲ್ಚರ್ ಹುಡುಗಿ, ಸಹಿ ಕಾಯ್ತೈತೆ ನನಗೆ ಗೊತ್ತಾಯ್ತಿಲ್ಲ, ಮನೆ ಟೆನ್ಷನು, ಕಾಲೇಜ್ಗೆ ಹೋಗೋಕ್ಕಾಯ್ತಿಲ್ಲ, ಫುಲ್ ಸಹಿ ಕಾಯ್ತೈತೆ, ಎಣ್ಣೆ ಹೊಡೆಯೋಣ ಅಂದ್ಬಿಡ್ತಾರೆ. ಆವಾಗ ಮುಂದೆ ಇದ್ದಿದ್ದು ಡ್ರೈವ್ ಮಾಡ್ತಿದ್ದು ಹುಡುಗ, ಪಕ್ಕದಲ್ಲಿದ್ದ ಹುಡುಗ ಟಕ್ಕಂದು ಹಿಂದೆ ತಿರುಗಿ ನೋಡ್ತಾನೆ, ಏನಪ್ಪ ಈ ಹುಡುಗಿ ಹಿಂಗೆ ಹೇಳ್ಬಿಡ್ತಲ್ಲ ಅಂತ. ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಹೇಳ್ಬಿಡ್ತಲ್ಲ ಓಪನ್ ಆಗಿ ಅಂದ್ಬಿಟ್ಟು ಹುಡುಗರೂ ಸರಿ ಆಯಿತು ಅಂದ್ಬಿಟ್ಟು ಎಲ್ಲನ ಒಂದು ಕಡೆ ಅಡ್ಡ ಹಾಕೋಣ ಅಂತ ಯೋಚನೆ ಮಾಡ್ತಾರೆ. ಎಲ್ಲಿ ಅಂತ ಯೋಚನೆ ಮಾಡಿದಾಗ ಆ ಹುಡುಗನ ಹೆಸರು ಸಚಿನ್ ಅಂತೆ. ನಮ್ಮ ಮನೇಲಿ ಯಾರು ಇರೋಲ್ಲ ಹೋಗೋಣ ಅಂದ್ಬಿಟ್ಟು ಸಚಿನ್ ಅವ್ರ ಮನೆಗೆ ನಾಲ್ಕು ಜನ ಹೋಗ್ತಾರೆ. ಸಚಿನು, ಸಚಿನ್ ಅವ್ರ ಫ್ರೆಂಡು, ಮತ್ತು ದಿ, ಮತ್ತು ಕಾವೇರಿ, ನಾಲ್ಕು ಜನ ಹೋಗ್ತಾರೆ. ಕುಡಿತಾರೆ, ತಿಂತಾರೆ, ಚೆನ್ನಾಗಿ ಟೈಟ್ ಆಗಿಬಿಡ್ತಾರೆ. ಹೆಂಗೆ ಅಂದರೆ ಫುಲ್ಲು ಡಿಂಗ್ ಆಗಿಬಿಡ್ತಾರೆ, ಚಿತಲ್ ಪತಲ್ಲಾಗಿ ಹೋಗ್ತಾರೆ. ಇವಾಗ ಮನೆಗೆ ಹೋಗ್ಬೇಕು, ಎದೋಳಕ್ಕಾಯ್ತಿಲ್ಲ ಯಾರಿಗೆ, ಕಾವೇರಿಗೆ. ಮನೆಯಿಂದ ಕಾಲ್ ಮೇಲೆ ಕಾಲ್ ಬರ್ತಾಯಿತ್ತೆ, ಕಾಲೇಜ್ ಮುಗಿಸ್ಕೊ ಮನೆಗೆ ಬರೋದು ಬಿಟ್ಬಿಟ್ಟು ಎಲ್ಲೋಗಿದ್ಯಾ ಅಂತ. ಸೊ ನೈಟ್ ಆಗಿಬಿಡುತ್ತೆ, ನೈಟು ಅಂದರೆ ಸಂಜೆ ಒಂದು ಆಲ್ಮೋಸ್ಟ್ ಒಂದು 6-7 ಗಂಟೆ ಆಗಿಬಿಡುತ್ತೆ. ಮನೆಗೆ ಹೋಗ್ತಾರಲ್ಲ, ತುಂಬ ಕಾಲ್ಸ್ ಬರ್ತಾನೇ ಇರುತ್ತೆ. ಆವಾಗ ದಿ ಹೇಳ್ತಾಳೆ, ಕಾವೇರಿ ಬಾ ನಾನೇ ಮನೆಗೆ ಬಿಡ್ತೀನಿ ಅಂತ. ಏ ಇಲ್ಲ ಇರಲ್ಲೇ, ನನ್ನ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಕಾರ್ತಿಕ್ ಅನ್ನೋ ಒಂದು ಹುಡುಗಂಗೆ ಕಾಲ್ ಮಾಡ್ತಾಳೆ. ಆ ಹುಡುಗ ಓಡ್ ಬರ್ತಾನೆ ಬೈಕ್ ಎತ್ಕೊಂಡು, ಸರಿ ಅಂತ ಹೇಳ್ಬಿಟ್ಟು ಈ ಹುಡುಗಿನ ಕಾವೇರಿನ ಕುಂಡಿಸ್ಕೊತಾನೆ. ಇಷ್ಟು ಈ ಸಿಚುವೇಷನಲ್ಲಿ ಮನೆ ಕರ್ಕೊಂಡೋದ್ರೆ ತುಂಬ ದೊಡ್ಡರಾದಂತೆ ಆಗ್ಬಿಡುತ್ತೆ. ಸೊ ನನ್ನ ಮನೆಗೆ ನಾನು ಕರ್ಕೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಕಾರ್ತಿಕನ ಹುಡುಗ ಕಾವೇರಿನ ಅವ್ರ ಮನೆಗೆ ಕರ್ಕೊಂಡೋಗ್ತಾನೆ. ನೀವು ಕೇಳ್ಬೋದು ಹೆಂಗೆ ಕರ್ಕೊಂಡೋಗ್ಬಿಟ್ಟ ಅಂತ. ಸೊ ಕಾರ್ತಿಕ್ ಅವ್ರ ಮನೆಯಲ್ಲಿ ಕಾವೇರಿ ಮತ್ತು ಕಾರ್ತಿಕ್ ಲವ್ ಮಾಡ್ತಿರೋ ವಿಚಾರ ಗೊತ್ತಿರುತ್ತೆ. ಸೊ ಅವ್ರ ಮನೇಲಿ ಏನು ಪ್ರಾಬ್ಲಮ್ ಇರೋಲ್ಲ, ಕರ್ಕೊಂಡು ಹೋಗಿರ್ತಾನೆ ಕಾವೇರಿನ, ಕರ್ಕೊಂಡೋಗಿ ಅವ್ರ ಮನೇಲಿ ಮಲಗಿಸಿರ್ತಾನೆ. ಸೊ ಅವಾಗ ದಿವ್ಯಾಗೆ ಕಾಲ್ ಬರುತ್ತೆ. ದಿವ್ಯಾ ಮನೆಯಲ್ಲಿ ಫ್ರೀಡಮ್ ಬಿಟ್ಟಿದ್ದಾರೆ ಅನಿಸುತ್ತೆ, ನನ್ನ ಪ್ರಕಾರ ಅವಳು ಅಲ್ಲೇ ಇದ್ಲು ಅನಿಸುತ್ತೆ. ದಿವ್ಯಾಗೆ ಕಾಲ್ ಬರುತ್ತೆ, ಇಲ್ಲ, ದಿವ್ಯಾನೂ ಅವ್ರ ಮನೆಗೆ ಹೋಗ್ತಾಳೆ, ನಾರ್ಮಲ್ ಅವಳು ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ಮಲಗಬೇಕಾದ್ರೆ ಕಾಲ್ ಬರುತ್ತೆ, ಆ ಹುಡುಗರ ಡ್ರಾಪ್ ಮಾಡ್ತಾಳೆ ದಿವ್ಯಾನ. ಕಾಲ್ ಬರುತ್ತೆ ಅವ್ರ ಅಪ್ಪ ಕಡೆಯಿಂದ, ಯಾರೋ ಕಾವೇರಿ ಅವ್ರ ಅಪ್ಪ ಕಡೆಯಿಂದ ಕಾಲ್ ಬರುತ್ತೆ. ಏ ಅಮ್ಮ ಎಲ್ಲಮ್ಮ ನೀನು ಇರೋದು, ನಿನ್ನ ಮನೆ ಲೊಕೇಶನ್ ಕಳಿಸು, ಅವಳು ನಿನ್ನ ಜೊತೆನೆ ತಾನೇ ಬಂದಿದ್ದು, ಎಲ್ಲೋದ್ ನೋಡಿ ಇಷ್ಟೊತ್ತರ್ಗು. ಅಂಕಲ್ ಅವಾಗಲೇ ಹೋಗ್ಬಿಟ್ಲು ಅಂಕಲ್, ಅವಳು ನನ್ನ ಜೊತೆ ಇಲ್ಲ ಅಂಕಲ್, ಅವಳು ಮಧ್ಯಾಹ್ನನೇ ಸಾಯಂಕಾಲನೇ ಹೋಗ್ಬಿಟ್ಲು ಅಂತ ಹೇಳ್ತಾಳೆ ಇವಳು. ಇಲ್ಲ ನಿನ್ನ ಲೊಕೇಶನ್ ಕಳಿಸು, ಇಲ್ಲಾಂದ್ರೆ ನಿಮ್ಮ ಅಪ್ಪಗೆ ಬಂದು ಹೇಳ್ತೀನಿ ಏನಿದು ಇನ್ನೂ ಬಂದಿಲ್ಲ, ಎಲ್ಲೋದ್ಲು ಅಂತ ಗೊತ್ತಿಲ್ಲ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ಭಯ ಬಂದ್ಬಿಟ್ಟು ಅಂಕಲ್ ಹಿರಿಯ ಅಂಕಲ್ ಒಂದು ನಂಬರ್ ಕೊಡ್ತೀನಿ ಅಂದ್ಬಿಟ್ಟು ಕಾರ್ತಿಕ್ ನಂಬರ್ನ ಕಾವೇರಿಯವರ ಅಪ್ಪಂಗೆ ಕೊಟ್ಬಿಡ್ತಾಳೆ, ಯಾರು ದಿ. ಸೊ ಅವರ ಅಪ್ಪ ಕಾರ್ತಿಕ್ಗೆ ಫೋನ್ ಮಾಡಿ ವಿಚಾರಿಸಿದಾಗ ಹೇಳ್ತಾನೆ ಕಾರ್ತಿಕ್ ನಿಜ ಅಂಶನ ಹೇಳ್ಬಿಡ್ತಾನೆ. ಸೊ ಕಾರ್ತಿಕ್ ಮನೆಗೆ ಆ ಕಾವೇರಿಯವ್ರ ಅಪ್ಪ ಅಮ್ಮ ಬಂದಾಗ ಅವಳು ಆ ಸ್ಥಿತಿಯಲ್ಲಿದ್ದ ಇದ್ದಿದ್ದು ನೋಡಿ ಒಂದೆರಡು ಮೂರು ರೇಟ್ ಹೊಡಿತಾರೆ, ರೇಟ್ ಹೊಡೆದ್ಬಿಟ್ಟು ಎಳ್ಕೊಂಡು ಮನೆಗೆ ಹೋಗೋಣ ಬಾರೆ ಅಂತ ಹೇಳಿದಾಗ ಇಲ್ಲೋ ನನ್ನ ಮನೆಗೆ ಬರಲ್ಲ, ನಾನು ಇಲ್ಲೇ ಇರ್ತೀನಿ, ಇವನ್ ಜೊತೆನೆ ಇರ್ತೀನಿ, ನನ್ನ ಮನೆಗೆ ಬರಲ್ಲ ಅಂತ ಹೇಳ್ಬಿಡ್ತಾಳೆ. ಆವಾಗ ಕಾರ್ತಿಕ್ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ, ಬಿಡಿ ಸರ್ ಬೆಳಿಗ್ಗೆ ಕಳಿಸ್ತೀವಿ ಬಿಡಿ, ಯಾಕೆ ಅಕ್ಕಪಕ್ಕ ಜನ ನೋಡತ್ರ ಯಾಕೆ ಮಾಡ್ತೀರಾ ಅಂದ್ಬಿಟ್ಟು ಬುದ್ಧಿವಾದ ಹೇಳ್ಬಿಟ್ಟು ಕಾವೇರಿಯವ್ರ ಅಪ್ಪ ಅಮ್ಮಂಗೆ ಕಾರ್ತಿಕ್ ಅವ್ರ ಅಪ್ಪ ಅಮ್ಮ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಸೊ ಬೆಳಗ್ಗೆ ಆಗುತ್ತೆ, ಬರ್ತಾರೆ ಎಲ್ಲ, ಯಾರು ಕಾವೇರಿಯವ್ರ ಅಪ್ಪ ಅಮ್ಮ ಕಾರ್ತಿಕ್ ಅವರ ಮನೆಗೆ ಬರ್ತಾರೆ. ಅವಳನ್ನ ಇಳ್ದಿರೋ ನಿಶಾ ಎಲ್ಲ ಇಳ್ದಿರುತ್ತಲ್ಲ, ಇನ್ನೇನು ಕುಡ್ದಿರೋದೆಲ್ಲ ಗೊತ್ತಾಗ್ಬಿಟ್ಟಿರುತ್ತಲ್ಲ ಅಂದ್ಬಿಟ್ಟು ಒಂದು ಎರಡು ಮೂರು ರೇಟ್ ಹೊಡೆದು ಅದು ಇದು ಅಂತ ಬೈದ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡೋಗ್ತಾರೆ.
ಕರ್ಕೊಂಡೋಗಿ ಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ, ಯಾವ ಫ್ರೆಂಡ್ ಹತ್ರನೂ ಸೇರಕ್ಕೆ ಬಿಡಲ್ಲ, ಒಂದು ಎರಡು ಮೂರು ದಿನ ಕಾಲೇಜ್ಗೂ ಕೂಡ ಹೋಗ್ಬೇಡ ಅಂತ ಹೇಳ್ಬಿಡ್ತಾರೆ. ಸೊ ಈ ಹುಡುಗಿಗೆ ಯಾವ ಥರ ಹಿಂಸೆ ಆಗ್ಬಿಡುತ್ತೆ ಅಂದರೆ ತುಂಬ ಹಿಂಸೆ ಆಗ್ಬಿಡುತ್ತೆ, ತುಂಬ ಅಂದರೆ ಇರಿಟೇಷನು, ಫ್ರೀಡಮ್ ಇಲ್ದಿರಂಗೆ ಆಗ್ಬಿಡುತ್ತೆ ಹುಡುಗಿಗೆ. ಒಂದು 5 ದಿವಸ, ಒಂದು ದಿವಸ ಅವ್ರ ಅಮ್ಮ ಸ್ನಾನಕ್ಕೆ ಹೋದಾಗ ಈ ಹುಡುಗಿ ಏನು ಮಾಡುತ್ತೆ ಅಂದರೆ, ಇಲ್ಲ ಈ ಹುಡುಗಿಗೆ ಒಂದು ಮಾತು ಹೇಳ್ಬಿಡ್ತಾರೆ, ಅವ್ನು ಯಾವನವನು ಲೋಫರ್ ನನ್ನ ಮಗ ಕಾರ್ತಿಕನು, ಅವನು ಅವ್ರ ಮನೆಗೆ ಯಾಕೆ ಹೋಗಿದ್ಯಾ, ಮದುವೆನೇ ಮಾಡ್ಕೊಂಡು ಕೊಡಲ್ಲ ಅಂತ ಹೇಳ್ಬಿಟ್ಟು ಪ್ರಮಾಣ ತೊಗೊಂಡ್ಬಿಡ್ತಾರೆ. ಯಾರು ಕಾವೇರಿಯವ್ರ ಅಮ್ಮ ಕಾವೇರಿ ಹತ್ರ. ಸೊ ಈ ಹುಡುಗಿಗೆ ಸೈಕೋ ಬೇರೆ, ಮೊದಲೇ ಸೈಕಾ ಬಿಡೈತೆ, ಫ್ರೀಡಮ್ ಇಲ್ಲ, ಅದಿಲ್ಲ ಇದಿಲ್ಲ, ಯಾರ ಹತ್ರ ಫೋನ್ ಗಿನೆಲ್ಲ ಕಿತ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಹುಡುಗಿ ಏನು ಮಾಡುತ್ತೆ, ಒಂದಿನ ಅವರಮ್ಮ ಸ್ನಾನಕ್ಕೆ ಹೋದಾಗ ಫ್ಯಾನ್ಗೆ ದಾರ ಹಾಕ್ಕೊಂಡು, ದಾರನೋ ಸೀರೆನೋ ಏನೋ ಹಾಕ್ಕೊಂಡು ಹ್ಯಾಂಗ್ ಮಾಡ್ಕೊಂಬಿಡ್ತಾಳೆ. ಹ್ಯಾಂಗ್ ಮಾಡಿಕೊಂಡು ಒದ್ದಾಡಬೇಕಾದ್ರೆ ಸೌಂಡ್ಗೆ ಅವರಮ್ಮ ಓಡಿ ಬರ್ತಾರೆ. ಓಡಿ ಬಂದು ನೋಡಿದಾಗ 5 ನಿಮಿಷ ಆಗಿಬಿಟ್ಟಿರುತ್ತೆ ಹಾಕ್ಕೊಂಡು ಒದ್ದಾಡ್ತಾ ಇರ್ತಾರೆ. ಇಳಿಸ್ತಾರೆ, ಅಯ್ಯೋ ಅಂತ ಇಳಿಸ್ತಾರೆ. 90% ಜೀವ ಹೋಗಿಬಿಟ್ಟಿರುತ್ತೆ, 10% ಮಾಡ್ತಾ ಇರುತ್ತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವಾಗ ಡಾಕ್ಟ್ರ್ ಹೇಳ್ತಾರೆ ತುಂಬ ಕಷ್ಟ, ಕ್ರಿಟಿಕಲ್ ಇದೆ, ನೋಡೋಣ, ಟ್ರೈ ಮಾಡೋಣ ಅಂತ ಡಾಕ್ಟ್ರ್ ಹೇಳ್ತಾರೆ. 2 ದಿನ ಅವ್ರಿಗೂ ಜೀವ ಇರುತ್ತೆ, 2 ದಿನ ಆದಮೇಲೆ ಜೀವ ಹೋಗ್ಬಿಡುತ್ತೆ. ಸೊ ಆ ಮೃತದೇಹನ ಜೀವ ಹೋಗ್ಬಿಟ್ಟಿರುತ್ತೆ. ಆ ಮೃತದೇಹನ ದಿಯನ ಅವ್ರ ಫ್ರೆಂಡಿಗೆ ಮ್ಯಾಟ್ರ್ ಗೊತ್ತಾಗುತ್ತೆ, ದಿಯನ ಹುಡುಗಿಗೆ. ಸೊ ಆ ದಿಯನ ಹುಡುಗಿ ಆ ಸ್ಪಾಟ್ಗೆ ಬರ್ತಾಳೆ, ಅವ್ರ ಮನೆ ಹತ್ರ ಮೃತದೇಹನ ನೋಡೋಕ್ಕೆ, ಅವರ ಫ್ರೆಂಡನ್ನ ನೋಡೋಕ್ಕೆ, ಸುತ್ತೋಗಿರೋ ಫ್ರೆಂಡನ್ನ ನೋಡೋಕ್ಕೆ ಬರ್ತಾಳೆ. ಬಂದಾಗ ಅವ್ರ ಅಪ್ಪ ಅಮ್ಮ ಅವಳನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು, ನಿನ್ನಿಂದ ನನ್ನ ಮಗಳು ಸುತ್ತಿರೋದು, ನೀನೇ ಅವಳನ್ನ ಕರ್ಕೊಂಡೋಗಿರೋದು, ಈ ಥರ ಕುಡಿಸಿ ಗಿಡಿಸಿ ಇದೆಲ್ಲ ನಮ್ಗೆ ಗೊತ್ತಾಗಿ ಅವಳಿಗೆ ನಾವು ಹಿಂಸೆ ಕೊಟ್ಟಿದ್ದಕ್ಕೆ ನಾವು ಹೊಡೆದಿದ್ದಕ್ಕೆ ಅವಳು ಈ ಥರ ತೀರ್ಕೊಂಬ್ಲಲ್ಲ ಅಂತ. ಅಂಕಲ್ ನಾವಲ್ಲ ಅಂಕಲ್, ನಮಗೆಲ್ಲ ಅಭ್ಯಾಸ ಇಲ್ಲ ಅಂಕಲ್, ಆ ಹುಡುಗಿನೇ ಕಾವೇರಿನೇ ಕುಡಿತೀನಿ ಕುಡಿತೀನಿ ಅಂತ ಹೇಳ್ಬಿಟ್ಟು ಕುಡಿದಿದ್ದು ಅಂಕಲ್ ಅಂತ ಯಾರು ದಿ ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಇದು ಮಾಡ್ತಾರೆ. ಇಲ್ಲ ನಿನ್ನಿಂದ ನಿಮ್ಮಪ್ಪ ಅಮ್ಮಂಗೆ ಹೇಳ್ತೀನಿ, ನೀನು ಇದೇ ಮಾಡಿದೆಲ್ಲ ಅಂತ ಹೇಳಿದಾಗ ದಿ ಅನ್ನೋ ಹುಡುಗಿ ಏನು ಮಾಡ್ತು, ನಾನು ಸುತ್ತೋಗ್ಬಿಡ್ತೀನಿ ಅಂಕಲ್ ನೀವು ಈ ಥರ ಮಾಡಿದ್ರೆ, ನಿಮ್ಮ ಮಗಳ ಹತ್ರ ನಾನು ತಿರ್ಕೊಂಬಿಡ್ತೀನಿ, ನಮ್ಮ ಅಪ್ಪ ಅಮ್ಮಂಗೆ ಹೇಳಬೇಡಿ ಅಂತ ದಿ ಅವ್ರ ಅಪ್ಪ ಅಮ್ಮಂಗೆ ಹೇಳಿದಾಗ ಅವ್ರ ಅಪ್ಪ ಅಮ್ಮನ ಭಯ ಪಟ್ಕೊಂಡು ಹೇಳ್ದಿರಂಗೆ ಸುಮ್ಮನೆ ಆಗ್ಬಿಡ್ತಾರೆ. ಸೊ ಆ ಕಾವೇರಿಯವರ ಬಾಯ್ ಫ್ರೆಂಡು ಕಾರ್ತಿಕ್ ಏನು ಮಾಡ್ತಾನೆ ಅಂದರೆ, ಬಿಡಲ್ಲ ಅವನು, ಹೇಯ್ ನೀನೇ ತಾನೇ ಮಾಡಿದ್ದು ಅದು ಇದು ಅಂತ ಹೇಳ್ಬಿಟ್ಟು ಹೊಡಿಯೋಕೆ ಗಿಡಿಯೋಕ್ಕೆಲ್ಲ ಹೋಗ್ಬಿಡ್ತಾನೆ. ಸೊ ಅಲ್ಲಿರೋರೆಲ್ಲ ತಡೀತಾರೆ, ಏನೋ ಮಾಡಿಬಿಟ್ಟು ಅವಳು ಯಾರು ದಿ ಅನ್ನೋ ಹುಡುಗಿ ಅವ್ರ ಮನೆಗೆ ಹೋಗ್ಬಿಡ್ತಾಳೆ ಹತ್ಕೊಂಡು. ಈ ಕಾರ್ತಿಕ್ ಏನು ಮಾಡ್ತಾನೆ ಅಂದರೆ, ಆ ಹುಡುಗಿ ನೆನಪಲ್ಲಿ ಆ ಹುಡುಗಿನ ತುಂಬ ಹಚ್ಕೊಂಡಿರ್ತಾನೆ. ನೋಡಿ ಇಲ್ಲೇ ಗೊತ್ತಾಗುತ್ತೆ, ಆ ಹುಡುಗಿ ಅಂಥ ಹುಡುಗಿ ಅಂಥವ್ರ ಜೊತೆ ಎಣ್ಣೆ ಹೊಡೆದು ಮಲ್ಕೊಂಡು ಆ ಸ್ಥಿತಿಯಲ್ಲಿರೋ ಟೈಮಲ್ಲೂ ಆ ಹುಡುಗ ಹೋಗ್ಬಿಟ್ಟು ಆ ಹುಡುಗಿನ ಕರ್ಕೊಂಡು ಅವ್ರ ಮನೆಗೆ ಹೋಗೋನಲ್ಲ, ಅವನು ರಿಯಲ್ ಲವ್ ಅನಿಸುತ್ತೆ, ಟ್ರೂ ಲವ್ ಆ ಹುಡುಗನ ಅನಿಸುತ್ತೆ. ಸೊ ಆ ಹುಡುಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. 2 ದಿನ ಆದಮೇಲೆ ಡಿಪ್ರೆಷನ್ಗೆ, ತುಂಬ ತೀರ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಒಂದಿನ ಅವನು ಕೂಡ ಅದೇ ಸ್ಥಿತಿಯಲ್ಲಿ ನೇಣು ಹಾಕ್ಕೊಂಡು ಸುತ್ತೋಯ್ತಾನೆ. ಯಾರು ಕಾವೇರಿ ಸತ್ತಿದ ಮೇಲೆ 2 ದಿನ ಆದಮೇಲೆ ಕಾರ್ತಿಕ್ ಅನ್ನೋ ಹುಡುಗನು ನೇಣು ಹಾಕ್ಕೊಂಡು ಸತ್ತೋಗ್ಬಿಡ್ತಾನೆ. ನೋಡಿ ಅವತ್ತು ಈ ಹುಡುಗಿ ನೇಣು ಹಾಕ್ಕೊಂಡು ಸತ್ತೋಗ್ಬಿಡ್ತಾನೆ. ಸೊ ಏನಾಗುತ್ತೆ ಅಂದರೆ, ಇದಿ ಅನ್ನೋ ಹುಡುಗಿ ಕಾಲೇಜ್ ಇದೆಯಲ್ಲ, ಆ ಕಾಲೇಜ್ ಹತ್ರನೇ ಒಂದು ಸ್ಮಶಾನ ಇರುತ್ತೆ, ಅಲ್ಲೇ ಬಂದ್ಬಿಟ್ಟು ಇವರಿಬ್ಬರು ದೇಹನ ಸುಡ್ತಾರೋ ಮಣ್ಣು ಮಾಡ್ತಾರೋ ಗೊತ್ತಿಲ್ಲ, ಅಲ್ಲೇ ಅಂತ್ಯಕ್ರಮ ಎಲ್ಲ ಮಾಡ್ತಾರೆ ಒಂದೇ ಜಾಗದಲ್ಲಿ. ಇಬ್ಬರನ್ನ ಅಕ್ಕಪಕ್ಕದಲ್ಲೇ, ಅವ್ರ ಮನೆಯವರು ಇವ್ರ ಮನೆಯವರು ಇಬ್ಬರು ಅಕ್ಕಪಕ್ಕದಲ್ಲೇ ಅವ್ರ ಅಂತ್ಯಕ್ರಮಗಳನ್ನೆಲ್ಲ ಮುಗಿಸ್ತಾರೆ. ಮುಗಿಸಾದ್ಮೇಲೆ ಒಂದು ವಾರ ಇವಳಿಗೆ ಭಯ ಬಂದ್ಬಿಡುತ್ತೆ, ಕಾಲೇಜ್ಗೆ ಹೋಗ್ತಾ ಇರಲ್ಲ. ಯಾರು ದಿ ಅನ್ನೋಳು, ಬರೀ ಕನಸಲ್ಲಿ ಅವರಿಬ್ಬರೇ ಬರೋದು ಅದು ಇದು, ಭಯ ಪಡ್ತಾ ಇರ್ತಾಳೆ, ಹೆವಿ ಭಯ ಪಟ್ಬಿಡ್ತಾಳೆ. ನಿನ್ನಿಂದನೇ ಸತ್ತಿರೋದು ನನ್ನ ಮಗ ನನ್ನ ಮಗಳು ಅಂತೆಲ್ಲ ಅವರು ಇವರೆಲ್ಲ ಹೇಳ್ಬಿಡ್ತಾರಲ್ಲ, ಭಯ ಪಟ್ಕೊಂಬಿಡುತ್ತೆ ಹುಡುಗಿ. ಆದರೆ ಅವ್ರ ಫ್ಯಾಮಿಲಿಯವ್ರು ಫೋರ್ಸ್ ಮಾಡ್ತಿರಲ್ಲ, ಇಲ್ಲಿ ಈ ಹುಡುಗಿ ಸತ್ತೋಗ್ಬಿಟ್ರೆ ಆಮೇಲೆ ನಮ್ಮ ಮೇಲೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಫೋರ್ಸ್ ಮಾಡ್ತಾರಲ್ಲ, ಬಿಟ್ಬಿಡ್ತಾರೆ, ಇನ್ನೇನು ಕೇಳೋದು ಬೇಡ ಅಂತ. ಸೊ ಈ ಹುಡುಗಿಗೆ ಭಯ ಭಯ ಒಳ್ಳೊಳ್ಳೆ ಭಯ ಆಗ್ತಾ ಇರುತ್ತೆ. ಒಂದು ವಾರ ಆದಮೇಲೆ ಕಾಲೇಜಿಗೆ ಹೋಗೋಣ ಅಂತ ಕಾಲೇಜಿಗೆ ಹೋಗ್ತಾಳೆ. ಹೋಗ್ತಾಳೆ ಬರಬೇಕಾದ್ರೆ, ಕಾಲೇಜಿಂದ ಬರಬೇಕಾದ್ರೆ ಯಾರೋ ಕೂಗ್ತಿರೋ ಥರ ಅಂದರೆ, ಆ ಸ್ಮಶಾನನ ಪಾಸ್ ಮಾಡ್ಕೊಂಡು ಇವಳು ಮನೆಗೆ ಬರಬೇಕು, ಆ ಸ್ಮಶಾನನ ಪಾಸ್ ಮಾಡ್ಕೊಂಡು ಇವಳು ಕಾಲೇಜ್ಗೆ ಹೋಗ್ಬೇಕು. ಆ ಹೋಗ್ತಾ ಬರ್ತಾ ಟೈಮಲ್ಲಿ ಯಾರೋ ಕಾಲಿಟ್ಕೊಂಡು ಎಳಿಯೋ ಥರ, ಯಾರೋ ಕೂಗ್ತಿರೋ ಥರ, ದಿ ದಿ ಅಂತ ಕೂಗ್ತಿರೋ ಥರ, ಇವಳು ಹಿಂದೆ ತಿರು ನೋಡಿದಾಗ ಯಾರು ಇಲ್ದಿರೋ ಟೈಮು, ಆ ಥರ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತಂತೆ. ಯಾರು ಗೊತ್ತಿಲ್ಲ ಇವಳಿಗೆ. ಸೊ ಇವ್ರು ಏನು ಮಾಡ್ತಾರೆ, ಈ ಹುಡುಗಿ ಏನು ಮಾಡುತ್ತೆ, ಈ ಥರ ಹೋಗಿ
ಅವ್ರ ಅಪ್ಪ ಅಮ್ಮ ಹತ್ರ ಹೇಳ್ಕೊಂಡಿರ್ತಾರೆ. ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಗುತ್ತೆ, ಪಾಪ ಅಷ್ಟು ಹಚ್ಕೊಂಡಿತ್ತಲ್ಲ ಆ ಹುಡುಗಿನೇ ಇರ್ಬೋದು ಆತ್ಮವಾಗಿ ನಮ್ಮ ಮಗಳಿಗೆ ಕಾಟ ಕೊಡ್ತಾಳೆ ಅಂದ್ಬಿಟ್ಟು ಯಾವುದೋ ಒಂದು ಸ್ವಾಮೀಜಿ ಹತ್ರ ಕರ್ಕೊಂಡೋಗಿ ಕೇಳಿದಾಗ ಈ ಹುಡುಗಿಯಿಂದ ಎರಡು ಆತ್ಮಗಳು ತುಂಬ ಹಿಂಸೆ ಕೊಡ್ತಾ ಇದ್ದಾವೆ, ಟ್ರೈ ಮಾಡ್ತಾ ಇದ್ದಾವೆ ಈ ಹುಡುಗಿ ಹಿಂಸೆ ಕೊಡೋಕ್ಕೆ ಅಂತ ಆ ಸ್ವಾಮೀಜಿಗಳು ಹೇಳ್ತಾರೆ. ಇದಕ್ಕೇನು ಪರಿಹಾರ ಇಲ್ವಾ ಸ್ವಾಮೀಜಿ ಅಂತ ಕೇಳಿದಾಗ ಇದೇ ಪರಿಹಾರ ಅಂತೇಳ್ಬಿಟ್ಟು ಆ ಪರಿಹಾರ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಆ ಆತ್ಮಕ್ಕೆ ಶಾಂತಿ ಕೊಡಿಸಿ ಆತ್ಮನ ಶಾಂತಿ ಮಾಡಿ ಮುಕ್ತಿ ಕೊಡಿಸ್ತಾರೆ. ಸೊ ಆತ್ಮ ಹೇಗೆ ಶಾಂತಿ ಆಗುತ್ತೆ ಅಂದರೆ ಇದರಲ್ಲಿ ಒಬ್ಬ ಹುಡುಗ ಅಂದರೆ ಆ ಹುಡುಗಿಯವ್ರ ಬಾಯ್ ಫ್ರೆಂಡ್ ಇಲ್ಲ ಆ ಹುಡುಗ ಸತ್ತೋಗಿ ಹುಡುಗಿ ಉಳ್ಕೊಂಡಿದ್ರೆ ಆತ್ಮ ತುಂಬ ಅಗ್ರೆಸಿವ್ ಆಗಿಬಿಡುತ್ತೆ. ಸೊ ಇಲ್ಲಿ ಏನಾಯಿತು ಅಂದರೆ ಆತ್ಮ ಶಾಂತಿ ಆಗೋಕ್ಕೆ ಕಾರಣ ಏನಂದರೆ ಆ ಹುಡುಗನ ಸತ್ತೋಗ್ಬಿಟ್ಟ, ಆ ಟ್ರೂ ಲವ್ನ ಅಪ್ರೂವ್ ಮಾಡ್ಬಿಟ್ಟ ಅವನು, ಆ ಹುಡುಗಿ ಸತ್ತ ಮೇಲೆ ಆ ಹುಡುಗನ ಜೀವನ ತೊಗೊಂಡೋಗ್ಬಿಟ್ಲು ಪಾಪ ಅವಳು. ಅದಕ್ಕೋಸ್ಕರ ಇಬ್ಬರು ಮೇಲ್ಗಡೆ ಒಂದಾಗಿರ್ಬೋದು, ಆತ್ಮವಾಗಿ ಮೇಲ್ಗಡೆ ಒಂದಾಗಿರ್ಬೋದು ಅಲ್ವಾ, ಅದಕ್ಕೋಸ್ಕರ ಶಾಂತಿ ಆಗಿರ್ಬೋದು. ಈ ಹುಡುಗಿ ಶಾಂತಿ ಆಗುತ್ತೆ, ಈ ಹುಡುಗಿ ಶಾಂತಿ ಮಾಡಿಸ್ತಾಳೆ, ಆತ್ಮಕ್ಕೆ ಮುಕ್ತಿ ಕೊಡಿಸ್ತಾಳೆ. ಕೊಡಿಸಾದ್ಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ, ಈ ಹುಡುಗಿ ಇವಾಗ ಚೆನ್ನಾಗಿದೆಯಂತೆ. ಈ ಕಥೆಯಲ್ಲಿ ಏನಪ್ಪ ಸಾರಾಂಶಗಳು ಅಂದರೆ, ನೀವು ಮಾಡೋ ಈ ಚೆಂಗ್ಲಾಟಗಳಂತೀವಿ ನಾವು ಇದನ್ನೆಲ್ಲ, ನಾವು ಚೆಂಗ್ಲಾಟಗಳಂತೀವಿ, ಹೆಣ್ಣು ಹೆಣ್ಣಾಗಿರಬೇಕು, ಗಂಡು ಗಂಡಾಗಿರಬೇಕು. ನಿಮಗೆ ಗೊತ್ತಿಲ್ಲ ಹೆಣ್ಣು ಗಂಡು ಒಂದೇ ಅಂತಾರೆ, ಹೆಣ್ಣು ಗಂಡು ಸಮ ಭಾಗ ಅಂತಾರೆ, ಬಟ್ ಹೆಣ್ಣು ಬೇರೆ ಗಂಡು ಬೇರೆ, ಸಮ ಭಾಗ ಆಗೋಕ್ಕೆ ಆಗಲ್ಲ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ, ಯಾರೇ ಅಸಹ್ಯ ಅಂದ್ಕೊಂಡ್ರು ಪರವಾಗಿಲ್ಲ, ಹುಡುಗರು ಗೋಡೆ ಮೇಲೆ ಉಚ್ಚೆಯಲ್ಲಿ ABCD ಬರೀತಾರೆ, ಹುಡುಗಿರ ಕೈಲೂ ಆಗುತ್ತಾ? ಆಗಲ್ಲ. ನಿಮ್ಮ ಕೈಲಿ ಉಚ್ಚೆಯಲ್ಲೇ ABCD ಬರೆಯೋಕ್ಕಾಗಲ್ಲ, ಇನ್ನು ಹುಡುಗರು ಸಮ ಮಾಡೋಕ್ಕಾಗತ್ತಾ? ಸೊ ಯಾರು ಹುಡುಗಿರು ಇಲ್ಲಿ ಬೇಜಾರಾಗಕ್ಕೆ ಹೋಗಬೇಡಿ, ಏನಪ್ಪ ಹಿಂಗೆ ಹೇಳ್ಬಿಟ್ಟ ಲವ್ಲಿ ಅಂತ. ಸೊ ಇದೊಂದೇ ಕಾರಣ ಅಲ್ಲ, ನೀವು ಹೇಳ್ತೀರ ಹುಡುಗಿರು ಬರ್ತ್ ಕೊಡ್ತಾರೆ, ಹುಡುಗರು ಕೈಯಲ್ಲಿ ಬರ್ತ್ ಕೊಡೋಕ್ಕಾಗತ್ತಾ ಅಂತ. ಎಕ್ಸಾಂಪಲ್ ಹೇಳ್ತೀನಿ, ಹುಡುಗರು ಬರ್ತ್ಗೆ ಕಾರಣ ಆಗಿಲ್ಲ ಅಂದರೆ ನೀವು ಬರ್ತೇ ಕೊಡೋಕ್ಕಾಗಲ್ಲ. ಸೊ ಹುಡುಗರು ಇದನ್ನು ಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಮೇರಿಕಾದಲ್ಲಿ ನ್ಯೂಯಾರ್ಕಲ್ಲಿ ಒಬ್ಬ ಪ್ರೆಗ್ನೆಂಟ್ ಆಗಿ ಬೇಬಿಗೆ ಬರ್ತ್ ಕೂಡ ಕೊಟ್ಬಿಟ್ಟಿದ್ದಾನೆ ಅವನು, ಹಾಂ ಅದೆಲ್ಲ ಸಾಧನೆ ಮಾಡಿಬಿಟ್ಟಿದ್ದಾರೆ. ಸೊ ಹುಡುಗರ ಚಟ ಏನು ಹುಡುಗರಿಗೆ ಸೇರುತ್ತೆ, ಹುಡುಗಿರ ಚಟ ಏನು ಹುಡುಗಿರಿಗೆ ಸೇರುತ್ತೆ. ಇವಾಗ ಎಲ್ಲ ಹುಡುಗಿರು ಈ ಸಿಗರೇಟು ಈ ಆಲ್ಕೋಹಾಲ್ ಎಲ್ಲ ಸೇವನೆ ಮಾಡ್ತಾ ಇದ್ದಾರೆ, ತುಂಬ 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 ತೊಂದರೆ ಅನುಭವಿಸ್ತೀರ ಮುಂದಕ್ಕೆ. ಹುಡುಗರಿಗೆ ಗರ್ಭಕೋಶ ಅನ್ನೋದು ಒಂದು ಪಾರ್ಟ್ ಇರಲ್ಲ ಒಳಗಡೆ, ಸೊ ಹುಡುಗರಿಗೆ ಪ್ರಾಬ್ಲಮ್ ಆಗುತ್ತೆ, ಬಟ್ ತುಂಬ ಲೇಟಾಗಿ ಆಗುತ್ತೆ. ಬಟ್ ಹುಡುಗಿರಿಗೆ ಬೇಗ ಕನ್ಸ್ಯೂಮ್ ಮಾಡುತ್ತೆ ಗರ್ಭಕೋಶ, ವೀಕ್ನೆಸ್ ಆಗುತ್ತೆ, ಪೀರಿಯಡ್ಸ್ ಪ್ರಾಬ್ಲಮ್ ಆಗುತ್ತೆ. ನೀವು ಸೇದು ಒಂದೊಂದು ಸಿಗರೇಟಿಂದ ಪೀರಿಯಡ್ಸ್ ಸ್ಕಿಪ್ ಆಗುತ್ತೆ, ಮಕ್ಕಳಾಗಲ್ಲ ಮುಂದಕ್ಕೆ. ನೀವು ಅನ್ಕೊಂತೀರಾ ಏ ಮದುವೆನೇ ಆಗಲ್ಲ ಮಕ್ಕಳೇನು ಅಂತ, ಬಟ್ ಆಗಲ್ಲ, ಸಮಾಜ ಒಪ್ಪಲ್ಲ. ಜಿಗುಪ್ಸೆ ಬಂದ್ಬಿಟ್ಟು ಈ ಹುಡುಗ ಹುಡುಗಿ ಸತ್ರಲ್ಲ ಆ ಥರ ಸತ್ತೋಯ್ತೀರ ನೀವು ಕೂಡ ಸೂಸೈಡ್ ಮಾಡಿಕೊಂಡು, ಮಾಡಿಸ್ಬಿಡುತ್ತೆ ಜೀವನನೇ ಮಾಡಿಸ್ಬಿಡುತ್ತೆ. ಸೊ ಹುಡುಗಿ ಹುಡುಗಿಯಾಗಿರ್ರಿ, ಹುಡುಗರಾಗಿ ಚೇಂಜ್ ಆಗೋಕ್ಕೆ ಹೋಗ್ಬೇಡಿ. ಈ ಟಾಮ್ ಬಾಯ್ ಗೀಮ್ ಬಾಯ್ ನೋ ಯೂಸ್, ಅದು ನಿಮ್ಮ ಪ್ರಪಂಚಕ್ಕೆ ಮಾತ್ರ, ನಿಮ್ಮ ಕನ್ಸುಗಳು ನಿಮ್ಮ ಪ್ರಪಂಚಕ್ಕೆ ಮಾತ್ರ ಅದೆಲ್ಲ ಚೆನ್ನಾಗಿರುತ್ತೆ, ಪ್ರಪಂಚಕ್ಕೆ ಅಲ್ಲ. ಯಾರು ಬೇಜಾರಾಗಿ ಹೋಗ್ಬೇಡಿ ಹೆಣ್ಮಕ್ಳಿಗೆ ಈ ಥರ ಹೇಳ್ತಾ ಇದ್ದೀನಿ ಅಂತ, ನೀವೇ ಕೂತ್ಕೊಳ್ಳಿ ಯೋಚನೆ ಮಾಡಿ. ನಾನು ಒಂದೇ ಒಂದು ಕ್ಲೂ ಕೊಡ್ತೀನಿ, ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ನಿಂತಿರೋ ದೇವ್ರನ್ನ ಯಾವತ್ತಾನ ನೋಡಿದ್ದೀರಾ? ಯಾವ್ದಾನ ಫೋಟೋದಲ್ಲಿ ಲಕ್ಷ್ಮೀ ಸೀನ್, ಲಕ್ಷ್ಮೀದು ಸೆರಗು ಕ್ಯಾಡೆ ಬಿದ್ದಿರೋದು, ಲಕ್ಷ್ಮೀ ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡಿರೋದು ಎಲ್ಲ ನೋಡಿದ್ದೀರಾ? ಯಾವ್ದಾನ ಪಾರ್ವತಿ ಲಕ್ಷ್ಮೀ ಯಾವ್ದಾನ ಆಯಿತು ದೇವ್ರಿಗೆ ಬಿಟ್ಟಾಕಿ, ದೇವ್ರನ್ನ ಒಂದು ಸೈಡಿಗಿಡಿ. ರಾಜರಾಣಿ ಅಲ್ಲಿ ತಗೊಳ್ರಿ, ರಾಣಿ ಅಂದರೆ ಈ ಮಹಾರಾಣಿಗಳನ್ನ, ಯಾವ್ದಾನ ಅರ್ಧ ಬರ್ಧ ಬಟ್ಟೆಯಲ್ಲಿ ಮಹಾರಾಣಿಗಳನ್ನ ನೋಡಿದ್ದೀರಾ? ಅಂದರೆ ಹಿಸ್ಟೋರಿಕಲ್ ಮಹಾರಾಣಿಗಳನ್ನ ಯಾವ್ದಾನ ಬುಕ್ಕಲ್ಲಿ ಓದಿದ್ದೀರಾ? ಅರ್ಥ ಮಾಡ್ಕೊಳ್ಳಿ, ದೇವತೆಗಳು ತಿರ್ಗಾ ತಗೊತೀವಿ. ಅರ್ಧ ಬರ್ಧ ಬಟ್ಟೆ ಯಾರು ಹಾಕ್ತಾಯಿದ್ರು ಅಂದರೆ ಆ ಸತ್ಯಯುಗದಲ್ಲಿ, ಸತ್ಯಯುಗ ಅಂದರೆ ದೇವರು ಇದ್ದಿದ್ದು ಯುಗದಲ್ಲಿ
ಈ ರಂಭ ಮೇಣಿಕೆ ಊರ್ವಶಿ. ಅರ್ಥ ಆಯ್ತಾ? ಅರ್ಧ ಬರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಆ ಡ್ಯಾನ್ಸರ್ಸ್. ಅದೇ ಕಲ್ಚರೇ ಫಾಲೋ ಮಾಡ್ಕೊಂಬಂದಿದ್ದು ಬಾರಲ್ಲಿ ಲೈವ್ ಬ್ಯಾಂಡಲ್ಲಿ ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ, ಈ ಪಬ್ಬು ಬಾರಲ್ಲಿ. ಆ ಅವ್ರನ್ನೇ ಆ ಥರ ಈ ರಾಜ ರಾಣಿ ರಾಜರೆಲ್ಲ ಏನು ಮಾಡ್ತಾಯಿದ್ರು ಅವಾಗ, ಸಖಿಯರನ್ನ ಕರೆಸ್ತಾಯಿದ್ರು. ನೀವು ಇವಾಗಲೂ ಕೂಡ ಬೇಲೂರು ಹಳೇಬೀಡಿಗೆಲ್ಲ ಹೋದ್ರೆ ನೀವು ಶಿಲಾಬಾಲಕಿಯರ ವಿಗ್ರಹಗಳನ್ನ ನೀವು ನೋಡ್ಬೋದು. ಸೊ ಅವರೆಲ್ಲ ಯಾರು ಶಿಲಾಬಾಲಕಿಯರು ಅಂದರೆ ಏನು, ರಾಣಿನ ಆ ಸಭೆಯಲ್ಲಿ ಡ್ಯಾನ್ಸ್ ಮಾಡೋ ನೃತ್ಯ ಅಂದರೆ ಆ ಸಭೆಯಲ್ಲಿ ನೃತ್ಯ ಮಾಡೋ ಮಹಿಳೆನ ಶಿಲಾಬಾಲಕಿಯರು ಅದು ಇದು ಅಂತ ಒಳ್ಳೊಳ್ಳೆ ಒಂದೊಂದು ಮಸ್ತ್ ಮಸ್ತ್ ಆಗಿರೋ ಹುಡುಗಿರನ್ನ ಹುಡುಗರ ಚಟ ತೀರಿಸ್ಕೊಳಕ್ಕೆ ಯೂಸ್ ಮಾಡ್ಕೊತ ಇದ್ದಿದ್ದು ಮೆಟೀರಿಯಲ್ಸ್ ಅವರೆಲ್ಲ. ಓಕೆ, ಸೊ ಇದು ಈ ಕಲ್ಚರು ಫಾರಿನ್ಗೆ ಕನ್ವರ್ಟ್ ಆಗಿ ವೆಸ್ಟರ್ನ್ ಕಲ್ಚರ್ ಆಗಿ ಅವರು ಆ ಶಾರ್ಟ್ ಡ್ರೆಸ್ಗಳನ್ನೆಲ್ಲ ಹಾಕೋಕ್ಕೆ ಆ ವೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಇಂಡಿಯನ್ ಕಲ್ಚರ್ಗೆ ಅಕ್ವೈರ್ ಆಯಿತು. ಸೊ ಇವಾಗ ಆ ವೆಸ್ಟರ್ನ್ ಕಲ್ಚರ್ ಅವರು ನಮ್ಮ ಸನಾತನ ಧರ್ಮದ ಕಲ್ಚರ್ಗೆ ಕನ್ವರ್ಟ್ ಆಯ್ತಾ ಇದ್ದಾರೆ. ನಮ್ಮ ಸನಾತನ ಧರ್ಮದ ಹುಡುಗಿಯರು ವೆಸ್ಟರ್ನ್ ಕಲ್ಚರ್ಗೆ ಕನ್ವರ್ಟ್ ಆಯ್ತಾ ಇದ್ದಾರೆ. ಇದರಿಂದ ರೇಪ್ ಅತಿ ಹೆಚ್ಚು. ನೀವು ಹೇಳ್ಬೋದು ಸಣ್ಣ ಮಕ್ಕಳು ಕೂಡ ಬಿಡ್ತಾ ಇಲ್ಲ, ರೇಪ್ ಮಾಡ್ತಾ ಇದ್ದಾರೆ, ಆ ಹುಡುಗಿಯಲ್ಲಿ ಏನು ಕಾಣುತ್ತೆ ಅಂತ. ನಿಮ್ಮನ್ನ ನೋಡಿ ಆ ಹುಡುಗಿ ಮೇಲೆ ವ್ಯಾಮೋಹ ಬರುತ್ತೆ ಅನಿಸುತ್ತೆ ಅವ್ರಿಗೆಲ್ಲ. ಸೊ ನಿಮ್ಮ ಚಟಗಳನ್ನೆಲ್ಲ ಬಿಟ್ಟು ಹೆಣ್ಣು ಹೆಣ್ಣಾಗಿರಿ, ಗಂಡು ಗಂಡಾಗಿರಕ್ಕೆ ಬಿಡಿ, ಗಂಡನ ಜಾಗ ತಗೊಳಕ್ಕೆ ಹೋಗ್ಬೇಡಿ. ನೀವು ಅನ್ಕೊಬೋದು ನೀವು ಏನೇ ತುಪ್ಪರ್ಲಾಗ ಹಾಕ್ಬೋದು, ಕಮೆಂಟಲ್ಲಿ ಬಂದು ಏನೇ ಕಕ್ಕ ಮಾಡ್ಬೋದು ಹುಡುಗಿಯರು, ಮನ್ಸನ್ನ ಮುಟ್ಕೊಂಡು ಕಮೆಂಟ್ ಹಾಕಿ. ಅವತ್ತು ಈ ಮನ್ಸನ್ನ ಹಿಂಗೆ ಮುಟ್ಕೊಳ್ಳಿ, ಕಮೆಂಟ್ ಹಾಕಿ ನೀವು ಮಾಡ್ತಿರೋದು ಕರೆಕ್ಟ್ ಆಗಿದೆಯಾ ಅಂತ. ಹುಡುಗರು ಹುಡುಗಿಯರನ್ನು ಮೇಂಟೈನ್ ಮಾಡಿದ್ರೆ ರಸಿಕ ಅಂತ ಹೇಳ್ತಾರೆ, ಬಟ್ ಹುಡುಗಿಯರು ಹುಡುಗರನ್ನ ಮೇಂಟೈನ್ ಮಾಡಿದ್ರೆ ಬೇರೆ ಪದ ಹೇಳ್ತಾರೆ. ನಿಮಗೆ ಇರೋದು ಎರಡೇ ಕಣ್ಣು, ನಿಮ್ಮನ್ನ ನೋಡೋದು ಸಾವಿರಾರು ಕಣ್ಣು, ಸಾವಿರಾರು ಕಣ್ಣು ಸಾವಿರಾರು ರೀತಿ ಮಾತಾಡುತ್ತೆ, ಸಾವಿರಾರು ರೀತಿ ನೋಡುತ್ತೆ. ಹೆಣ್ಣನ್ನ ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅನಿಸ್ಬೇಕು, ಯಾರೋ ಹೇಳಿದವ್ರೆ ಕೈ ಬಿಡಬೇಕು ಅಂತ ಅನಿಸ್ಬಾರ್ದು, ಇದು ಯಾರೋ ಹೇಳಿದ್ದಾರೆ ಅಲ್ವಾ. ಸೊ ಫಾಲೋ ಮಾಡಿ, ಹೆಣ್ಣು ಹೆಣ್ಣಾಗಿ ಕನ್ವರ್ಟ್ ಆಗಿ. ಸೊ ಈ ಸ್ಟೋರಿಯಿಂದ ಒಂದು ಪಾಠ ತಿಳಿಸೋಕ್ಕೆ ಅಂತ ಇಷ್ಟಪಟ್ಟೆ. ಸೊ ತಿಳಿಸ್ದೆ, ಯಾರಿಗಾನ ಬೇಜಾರಾಗಿದ್ರೆ ಬೇಜಾರಾದ್ರೇ ಜೀವನದಲ್ಲಿ ಬೇಜಾನ್ ಸುಖ ಅನುಭವಿಸೋಕ್ಕಾಗಲ್ಲ. ಬೇಜಾರಾಗಿ. ಲವ್ ಯು, ಟೇಕ್ ಕೇರ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಲವ್ ಯು, ಬಾಯ್.